ಬೈಲಹೊಂಗಲ ಪಟ್ಟಣದ ಕುಲಕರ್ಣಿ ಗಲ್ಲಿಯಲ್ಲಿನ ಶ್ರೀಮಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವೇದಮೂರ್ತಿ ಸದಾಶಿವಯ್ಯ ಪತ್ರಿಮಠ ಶಾಸ್ತ್ರಿಗಳು ಮಾತನಾಡಿ, ಹಿಂದೂ ಧರ್ಮದಲ್ಲಿ ಜನಿಸಿರೋದು ನಮ್ಮೆಲ್ಲರ ಪೂರ್ವಜನದ ಪುಣ್ಯದ ಫಲ ಅಂತ ತಿಳಿಸಿದ್ರು. ಏನು, ಹಿಂದೂ ಧರ್ಮದಲ್ಲಿ ಜನಿಸಿರೋದು ನಮ್ಮೆಲ್ಲರ ಭಾಗ್ಯ, ಆದರೆ ಹಿಂದೂ ಧರ್ಮವನ್ನು ಒಡೆಯುವಂತಹ ಹುನ್ನಾರ ನಡೆದಿದೆ. ಹಲವು ಆಮಿಷಗಳಿಂದ ಬಟ್ಟಿ ಹಿಂದೂಗಳಿಂದ ಮತಾಂತರ ಮಾಡ್ತಾ ಇರೋದು ಖಂಡನೀಯ. ನಮ್ಮ ಹಿರಿಯರು ಬಾಳಿ ಬದುಕಿದ ಹಿಂದೂ ಧರ್ಮದಲ್ಲಿ ನಾವೆಲ್ಲರೂ ಜೀವನ ನಡೆಸಿ ಸಾರ್ಥಕತೆ ಮೇರಿಬೇಕು ಹಾಗೂ ಆಮಿಷಗಳಿಗೆ ಒಳಗಾಗಿ ಮತಾಂತರ ಆಗ್ತಾ ಇರೋ ಕುಟುಂಬಗಳ ಮನವೊಲಿಸಿ ಮರಳಿ ಮಾತೃಧರ್ಮಕ್ಕೆ ಕರೆತರುವ ಕೆಲಸ ಆಗಬೇಕಾಗಿದೆ ಅಂತ ಅವರು ಹೇಳಿದರು. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಣಿಪುರ ಸ್ವಮಹಂತ ಶಿವಯೋಗಿಗಳನ್ನು ಮನದಲ್ಲಿ ಸ್ಮರಿಸುತ್ತಾ, ನಮ್ಮ ಸನಾತನ ಹಿಂದೂ ಧರ್ಮದಾಗ ಜನಿಸಿರುವುದು ನಾವು ಪೂರ್ವ ಜನ್ಮದ ಪುಣ್ಯದ ಫಲ. ನಮ್ಮ ಹಿಂದೂ ಧರ್ಮಕ್ಕೆ 5000 ವರ್ಷದ್ದು ಇತಿಹಾಸ ಇದೆ. ಅದ ಕಾರಣದಿಂದಾಗಿ ನಮ್ಮ ಹಿಂದೂ ಧರ್ಮವನ್ನ ವಿಶ್ವದ ಗುರು ಅಂತ ಹೇಳಕ್ಕೂ ಕರೀತಾರೆ. ಮತ್ತು ಈ ಸನಾತನ ಹಿಂದೂ ಧರ್ಮದಾಗ ಜನಿಸಿರೋದು ನಮ್ಮ ಹಿಂದೂಗಳ ಪೂರ್ವ ಜನ್ಮದ ಪುಣ್ಯದ ಫಲ ಆಗಿದೆ. ಆದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ಹಾಗೂ ನಮ್ಮ ಹಿಂದೂ ಧರ್ಮದ ಒಗ್ಗಟ್ಟಿಗೆ ಅಡ್ಡಿ ಆಗುವುದು ಅಂತಂದ್ರೆ ಮತಾಂತರ ಅನ್ನುವಂಥದ್ದೊಂದು ಪಿಡುಗು. ನಮ್ಮ ಧರ್ಮವನ್ನು ಒಡೆಯಕ ಒಂದಷ್ಟು ಆಮಿಷ ಒಡ್ಡುವುದರ ಮುಖಾಂತರ, ಹಲವು ರೀತಿ ಆಮಿಷ ಒಡ್ಡುವುದರ ಮುಖಾಂತರ ಮತಾಂತರ ಮಾಡುತ್ತಿರುವುದು ಖಂಡನೀಯ ಆಗಿದೆ. ಈ ವಿಷಯವಾಗಿ ಸರ್ಕಾರ ಕೂಡ ಮತಾಂತರ ನಿಷೇಧ ಕಾಯ್ದೆಯನ್ನು ಸದನದಾಗ ಮಂಡಿಸೈತಿ. ಸರ್ಕಾರಕ್ಕೆ ಅದರ ಸಲುವಾಗಿ ನಾವು ಸರ್ಕಾರಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತೇವೆ. ಇನ್ನು ನಮ್ಮ ಹಿಂದೂ ಧರ್ಮದ ಆಚರಣೆಗೆ ಎಷ್ಟೋ ಜನ ವಿದೇಶಿಗರು ನಮ್ಮ ಧರ್ಮವನ್ನು ಅಪ್ಪಿಕೊಳ್ಳತ್ತಾರ. ಹಿಂಗಿರುವಾಗ ನಮ್ಮ ಪೂರ್ವಜರು ಬಾಳಿ ಬದುಕಿದ ಧರ್ಮವನ್ನು ನಾವು ಬಿಟ್ಟು ಬೇರೆ ಆಸೆ ಆಮಿಷಗಳಿಗೆ ಒಳಗಾಗಿ ಬೇರೆ ಧರ್ಮ ಅಂದರೆ ಅನ್ಯ ಧರ್ಮಕ್ಕೆ ನಮ್ಮನ್ನು ಮಾರಿಕೊಳ್ಳದ ನಮ್ಮ ಪೂರ್ವಜರು ಹಾಕಿಕೊಟ್ಟ ದಾರಿ ಒಳಗೆ ನಾವು ಜೀವನ ನಡೆಸಬೇಕು. ಮತ್ತು ಅದ ಜೀವನಕ್ಕೆ ನಿಜವಾದ ಅರ್ಥ ಸಿಗ್ತತಿ. ಪ್ರಸ್ತುತ ನಾವು ಹಲವು ಕುಟುಂಬಗಳನ್ನ ಮತಾಂತರ ಮಾಡಾಕಿಗೆ ಸತತ ಪ್ರಯತ್ನಗಳು ನಡೆಯತ್ತಾವು. ಅಂಥವ್ರ ಮನ ಒಲಿಸಿ ಮತ್ತು ನಮ್ಮ ಮಾತೃ ಧರ್ಮಕ್ಕೆ ಕರೆ ತರುವಂತ ಆಗಬೇಕು ನೋಡು. ಇದನ್ನ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಈಶ್ವರ್ ಶಿಲೀಧರ್, ಎಸ್ 9 TV, ಬೈಲಹೊಂಗಲ.